ನಮ್ಮ ಕೇಶವ್ ತಾಲೂಕಿನಲ್ಲಿ ಬಂದಿರತಕ್ಕಂತ ನೂರುಲ್ಲಾ ಖಾನ್ ಅವ್ರು ಮಾತಾಡ್ಬೇಕಂತ ಕೇಳ್ಕೊತೇನೆ. ಬೇಗ ಬಂದ ಮುಖಂಡರಾಗಿರ್ತಕ್ಕಂತ ರಾಜ್ಯ ಮುಖಂಡರಾಗಿರ್ತಕ್ಕಂತ ನಮ್ಮ ಶ್ರೀನಾಥ್ ಸಾಹೇಬ್ ಈ ಕಾರ್ಯಕ್ರಮದ ಕುರಿತು ಕೆಲವು ಮಾತು ಮಾತಾಡ್ಬೇಕಂತ ಕೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೆಡಿಎಸ್ನ ಹಿರಿಯರು ಪೂಜ್ಯರುವಾದಂತಹ ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿಗೆ ಪಾದಗಳನ್ನು ನಮಸ್ಕರಿಸು. ಹಾಗೆ ನಮ್ಮ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣವರಿಗೆ ನಮಸ್ಕಾರಗಳು ಸಲ್ಲಿಸ್ತಾರೆ. ಮತ್ತೊಬ್ಬ ಒಂದು ವಿಶೇಷತೆ, ನಮ್ಮೆಲ್ಲರ ಶಕ್ತಿ ಅಂತ ಹೇಳಿ ಬಯಸ್ತೇನೆ. ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಸಿಎಂ ಇಬ್ರಾಹಿಂ ಸಾಹೇಬರಿಗೆ ನಮಸ್ಕಾರ ಸಲ್ಲಿಸ್ತಾರೆ. ಹಾಗೆ ಇತ್ತೀಚೆಗೆ ನಿಧನರಾದಂತಹ ನಮ್ಮ ತಾಲೂಕಿನ ಮತ್ತೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡ್ತಕ್ಕಂತಹ ಒಬ್ಬ ಮುಸಲ್ಮಾನ್ ಅಲ್ಪಸಂಖ್ಯಾತರ ಹಿರಿಯರಾದಂತಹ ಸದಸ್ಯ ಸಾಬೀರ್ ಸಾಹೇಬರಿಗೆ ನಮನಗಳನ್ನು ಸಲ್ಲಿಸ್ತಾ ವೇದಿಕೆ ನೀಡತಕ್ಕಂತ ಇತ್ತೀಚೆಗೆ ನೂತನವಾಗಿ ಜೆಡಿಎಸ್ನ ರಾಜ್ಯ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರು ಆಗಿ ನೇಮಕ ಆಗಿರುವಂತಹ ನಮ್ಮ ಅಂಜುಮಾನ್ ಸಂಸ್ಥೆಯ ಸದರ್ ಸಾಹೇಬರು ಮುಖ್ಯ ಪ್ರಧಾನ ಹಿರಿಯ ಪ್ರಮುಖ ಸದಸ್ಯರು ಹಿರಿಯ ಉಪಾಧ್ಯಕ್ಷರು ಆದಂತಹ ಸದರ್ ಸಾಹೇಬರು, ಹಾಗೆ ನಮ್ಮ ಜಿಲ್ಲೆಯ ಜೆಡಿಎಸ್ನ ಅಧ್ಯಕ್ಷರು ಆದಂತಹ ವೆಂಕಸುವಾರೆಡ್ಡಿ ಅವರು, ಹಾಗೆ ಹೊಸದಾಗಿ ಆಯ್ಕೆಯಾದಂತಹ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಖಾನ್ ಸಾಹೇಬರನ್ನ ಒಳಗೊಂಡಂಗೆ, ಆಮೇಲೆ ನಮ್ಮ ಹಿರಿಯರಾದಂತಹ ಸುಹೇಲ್ ಅವರಿಗೆ ಎಲ್ರಿಗೂ ಆಹ್ವಾನ ಮಾಡ್ತಾ ವೇದಿಕೆ ಬಿಡ್ತಕ್ಕಂಥ ಎಲ್ಲ ಗೌರವಾನ್ವಿತರು, ವೇದಿಕೆಯ ಮುಂಬರತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಹಾಗೆ ಎಲ್ಲ ಹಂತದ ಪದಾಧಿಕಾರಿಗಳು, ಗೌರವಾನ್ವಿತ ಸದಸ್ಯರು ಕೂಡ. ಒಂದು ವ್ಯಾಖ್ಯಾನ ಇದೆ, ಬಿಜೆಪಿ ನಂಬಿ ಹಿಂದೂ ಹಾಳಾದ್ರು, ಕಾಂಗ್ರೆಸ್ ನಂಬಿ ಮುಸಲ್ಮಾನರು ಹಾಳಾದ್ರು. ಜಾತಿ ಜಾತಿ ಧರ್ಮಗಳ ಮಧ್ಯೆ, ಸಮುದಾಯಗಳ ಮಧ್ಯೆ ಒಡೆದು ಆಳುವಂತಹ ನೀತಿಯನ್ನು ಅನುಸರಿಸತಕ್ಕಂತ ಒಂದು ಕಾಂಗ್ರೆಸ್ ಮತ್ತೆ ಬಿಜೆಪಿ ಅವೆಲ್ಲರಿಗೂ ಒಂದು ವಿಭಿನ್ನವಾದಂತಹ ಒಂದು ಮಾರ್ಗದಲ್ಲಿ ಹೊರಡ್ತಾ ತಂದದ್ದು, ಎಲ್ಲ ಜಾತಿ ಸಮುದಾಯಗಳನ್ನ ಜೋಡಿಸ್ಕೊಂಡು ಇಡೀ ಭಾರತ ಅಲ್ಲ ಇಡೀ ವಿಶ್ವದಲ್ಲೇ ನಾವೆಲ್ಲರೂ ಒಂದೇ ಒಗ್ಗಟ್ಟಾಗಿ ಹೋಗ್ಬೇಕಂತ ಸಾರಿ ಸಾರಿ ಹೇಳ್ತಕ್ಕಂಥ ಏಕೈಕ ಪಕ್ಷ ಜೆಡಿಎಸ್ ಪಕ್ಷ. ಇಂತಹ ಒಂದು ಪಕ್ಷನ ಪ್ರಾದೇಶಿಕ ಪಕ್ಷವಾಗಿ ಹುಟ್ಟಾಗ್ತಂತ ಇಲ್ಲೋ ಒಂದು ಪಕ್ಷನ ಇವತ್ತು ದಿವಸ ನಾನು ಪಕ್ಷದ ಜೆಡಿಎಸ್ ಪಕ್ಷ ಅಂತ ಹೇಳಿದ ಹೆಚ್ಚಾಗಿ ಒಂದು ಸೌಹಾರ್ದ ಸಭೆ ಅಂತ ಹೇಳಿ ಬರ್ತಾರೆ. ಯಾಕಂದ್ರೆ ಹಲವಾರು ಅವರವರ ಅಭಿಪ್ರಾಯಗಳು ಜಿಲ್ಲೆಯಿಂದ ಬರ್ತಕ್ಕಂಥ ಹಲವಾರು ಊರೆಮನೆಗಳು ಬರ್ತಕ್ಕಂಥ ಅಭಿಪ್ರಾಯ ಹೇಳ್ತಾ ಹೊರತಂದ್ರೆ ನಮ್ಮ ಮುಸಲ್ಮಾನ ಅಲ್ಪಸಂಖ್ಯಾತರನ್ನ ಮತ್ತೆ ಬೇರೆ ಅಲ್ಪಸಂಖ್ಯಾತರು ಹಿಂದೂ ಮತ್ತೆ ಪರಿಸರ ಆಗ್ಬಹುದು ಜೈನ್ ಆಗ್ಬಹುದು ಇವೆಲ್ಲರೂ ಹೇಗೆ ನಮ್ಮ ಅವರು ಸ್ವಾರ್ಥಕ್ಕೆ ಬಳಸಿಕೊಳ್ಳೋದು ಅನ್ನೋದನ್ನ ಬಹಳ ತಿಳಿ ತಿಳಿಯಾಗಿ ಹೇಳ್ತಾ ಹೋಗ್ತಾರೆ. ಇದು ಮುಂದಿನಲ್ಲಿ ನಾನು ಮತ್ತೊಂದ್ಸಲ ಹೇಳಿ ಬಯಸ್ತೇನೆ, ನೀವು ಏನು ಅಲ್ಪಸಂಖ್ಯಾತರಿದ್ದೀರಿ ಇಲ್ಲಿ ಇವತ್ತು ಸೇರಿದ್ದೀರಿ ಮತ್ತೆ ಇನ್ನೊಂದು ನಿಮಿಷದಲ್ಲಿರು ನಿಮ್ಮ ಸಂಬಂಧಿಗಳು ಸುಮಾರು ಲಕ್ಷಾಂತರ ಜನ ಇದ್ದಾರೆ, ಯಾರು ಹೆದರ್ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮ ಜೊತೆ ನಾವಿದ್ದೀವಿ, ನಾವು ಹೆದರೋದಿಲ್ಲ ಯಾಕಂದ್ರೆ ನಮ್ಮ ಜೊತೆ ನೀವಿದ್ದೀರಿ. ಇಂತಹ ಒಂದು ಗಟ್ಟಿ ನಿರ್ಧಾರ ಒಳಗೊಂಡಂತಹ ಜೆಡಿಎಸ್ ಪಕ್ಷ ನಮ್ಮೆಲ್ಲರಿಗೂ ಬೆಂಬಲವಾಗಿ ನಿಂತಿದೆ, ಬೆನ್ನೆಲುಬಾಗಿ ನಿಂತಿದೆ. ಯಾವುದೇ ಆತಂಕ ಆವೇಶಗಳು ಬೇಡಕ್ಕಾಗಿ, ಯಾಕಂದ್ರೆ ಸುಮಾರು ನಾವೆಲ್ಲ ನೋಡಿರ್ಬೋದು 60 ವರ್ಷಗಳಿಂದ ರಾಜ್ಯದಲ್ಲಿ ವಿಶೇಷವಾಗಿ ಕೋಲಾರದಲ್ಲಿ ಆತಂಕದ ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ. ಏನಂದ್ರು ಒಂದು ಮಾತಾಡಿದ ಹೆಚ್ಚು, ಒಂದು ಮಾತಾಡಿದ ಕಮ್ಮಿ. ಅದಕ್ಕಂದ್ರೆ ಅಧಿಕಾರಿಗಳನ್ನ ಮತ್ತು ಆಡಳಿತ ವರ್ಗವನ್ನು ಬಳಸಿಕೊಂಡು ನಾವೆಲ್ಲರೂ ಕೂಡ ಬಹಳ ಹೀನಾಯವನ್ನು ನಡೆಸಿಕೊಂಡಂತಹ ಒಂದು ಪಕ್ಷಗಳಿದ್ದಾವೆ, ಅದನ್ನು ಮತ್ತೊಂದ್ಸಾರಿ ನಿರ್ಲಕ್ಷ್ಯ ಮಾಡಿ ಕಾಂಗ್ರೆಸ್ ಹಠಾವು ಕೋಲಾರ ಬಚಾವು ಈ ನಿಟ್ಟಲ್ಲಿ ತಾವೆಲ್ಲರೂ ಒಂದು ರೀತಿ ಸಹಕಾರ ನೀಡೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ಒಂದು ಕೋಲಾರ ಜಿಲ್ಲೆನ ಇಡೀ ಆರು ಕ್ಷೇತ್ರದಲ್ಲೂ ಆರು ಇರೋದ್ರ ಮೂಲಕ ಒಂದು ಮಾದರಿ ಕ್ಷೇತ್ರವಾಗಿ ಮಾದರಿ ಜಿಲ್ಲೆಯಾಗಿ ಮಾಡೋ ನಿಟ್ಟಲ್ಲಿ ತಾವೆಲ್ಲರೂ ಇಲ್ಲಿ ಶ್ರಮ ವಹಿಸಲ್ಪಟ್ಟಿದ್ರಿ. ಇವತ್ತು ದಿವಸ ಬಹಳ ಉತ್ತೇಜನ, ಬಹಳ ತುಂಬಾ ಆತ್ಮೀಯವಾಗಿ ತುಂಬಾ ಹತ್ತಿರದಿಂದ ನೀವು ನೋವುಗಳನ್ನು ಹೇಳ್ಕೊಳ್ಳುವಂತದ್ದು. ಅದೇ ಹೇಳಿದ್ರೆ ಸಭೆ ನಡೀತಾ ಇದೆ, ದೊಡ್ಡ ಮಟ್ಟದ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಜಿಲ್ಲಾ ಕೇಂದ್ರದಲ್ಲಿ ಅಲ್ಪಸಂಖ್ಯಾತರ ಸಭೆಯನ್ನು ವಿಶೇಷವಾಗಿ ಮಾಡ್ತಕ್ಕಂತ ಒಂದು ಸಭೆ ಏನಾಗಿದೆ,
ಅದು ಕನಿಷ್ಠ 15-18,000 ಜನ ಸೇರ್ಬೇಕಾಗುತ್ತೆ. ಹಾಗಾಗಿ ಏನು ಈಗಾಗಲೇ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ನಡೀತಾ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಮಾಡಲು ನಮ್ದು ಜವಾಬ್ದಾರಿ ಇತ್ತು ಕೂಡ. ಬೇರೆ ತಾಲೂಕಲ್ಲಿ ಕೂಡ ಮತ್ತಷ್ಟು ನಮಗೆ ಒಂದು ಬೆಂಬಲ ನೀಡೋದ್ರ ಮೂಲಕ ಒಂದು ಹವಾಯ ಹೇಳಬೇಕು. ಇದ್ರ ಮೂಲಕ ನಮ್ಮ ಸಿಎಂ ಇಬ್ರಾಹಿಂ ಸಾಹೇಬ್ ನಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ, ಅದನ್ನು ಸಾಬೀತು ಮಾಡಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ತೋರಿಸೋಣ. ಇದು ಮುಂದುವರೆದಂತ ತಾಲೂಕು ಮಟ್ಟದಲ್ಲಿ ನಮ್ಮ ಕ್ಷೇತ್ರ ಮಟ್ಟದಲ್ಲಿ ಮತ್ತೊಮ್ಮೆ ಸಭೆಯನ್ನು ಮಾಡಿ ಹೇಗೆ ನಾವು ಮುಂದೆ ಇದನ್ನು ಸಂಘಟನೆ ಮಾಡಬೇಕು. ಯಾವ ವಾರ್ಡಿಂದ ನಿಮಗೆ ಗೊತ್ತಿದೆ, ಹಲವಾರು ವಾರ್ಡ್ಗಳು 100% ಮುಸಲ್ಮಾನ ಇದ್ದಾರೆ, ಇನ್ನಷ್ಟು ವಾರ್ಡ್ಗಳು ಅರ್ಧ ಇದೆ, ಇನ್ನಷ್ಟು 30% ಇದೆ. ಹಾಗೆ ಗ್ರಾಮದಲ್ಲಿ ಕೂಡ ಒಂದು ಅಷ್ಟೇ ಇದೆ. ನಾನು ನನ್ನ ಅನಿಸಿಕೆ ನನ್ನ ಅಭಿಪ್ರಾಯದಲ್ಲಿ ಪ್ರತಿ ಮನೆ ಕೂಡ ದೇವೇಗೌಡ ಮತ್ತೆ ಕುಮಾರಸ್ವಾಮಿ ಅವರ ಒಂದು ಆಡಳಿತ ಅವರಲ್ಲಿ ಅವರು ತೀರ್ಥ ಅಲ್ಪಸಂಖ್ಯಾತರ ಬಗ್ಗೆ ಕೈಗೊಳ್ತಕ್ಕಂತಹ ಒಂದು ಉತ್ತಮವಾದ ಆಡಳಿತ ನೀತಿ, ಅವರ ಒಂದು ಉತ್ತೇಜನ ಸರ್ವತೋಮುಖ ಅಭಿವೃದ್ಧಿಗೆ ಇರತಕ್ಕಂತಹ ಒಂದು ಉತ್ತೇಜನಕಾರಿ ಹೇಳಿಕೆಗಳನ್ನ, ಅವರ ಅಭಿವೃದ್ಧಿ ಚಿಂತನೆಗಳನ್ನ ಮನೆ ಮನೆಗೂ ತಲುಪಿಸಿ ನೀವೆಲ್ಲರೂ ಬನ್ನಿ. ನಮ್ಮ ಇನ್ನಷ್ಟು ನಾವು ಹಿರಿಯರಿಂದ ಮಾಹಿತಿ ಪಡ್ಕೊಳ್ಳೋದ್ರ ಮೂಲಕ ಪ್ರತಿಯೊಬ್ಬರು ಜಾಗೃತರಾಗಬೇಕು, ಪ್ರತಿಯೊಬ್ಬರು ನಮ್ಮ ಸ್ವಂತಿಗೆ ಸ್ವಾಭಿಮಾನ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಲ್ಲಿ ಅವರಿಗೆ ಪ್ರತಿ ಮನೆಗೂ ತಲುಪಿಸಿ, ಕಾಂಗ್ರೆಟ್ನ ಭಿತ್ತಿ ಪತ್ರನ ಮನೆ ತಲುಪಿಸಿ, ಅವರನ್ನ ಮನವೊಲಿಸಿ ಪ್ರತಿಯೊಬ್ಬರನ್ನು ಆ ಒಂದು ವೇದಿಕೆ ಒಂದು ಸಮಯ ಸಭೆ ತರಬೇಕು. ಸಭೆ ತರೋದ್ರ ಮೂಲಕ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರ ನಮ್ಮೆಲ್ಲರ ಹಿರಿಯರು ಪ್ರಮುಖರು ಅವರ ಒಂದು ಏನು ಒಂದು ಸಂದೇಶವಿದ್ದಾರೆ ಅದನ್ನ ಅರ್ಥ ಮಾಡಿಕೊಂಡು ಮುಂದೆ ನಮ್ಮ ಒಂದು ಬಲಿಷ್ಠ ಕೋಲಾರ ಬಲಿಷ್ಠ ನಾಡು ಕಟ್ಟುವ ನಿಟ್ಟಿನಲ್ಲಿ ತಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಯಾವುದೇ ಗೊತ್ತಲ ಗಜ್ಜಲ ಬೇಕಾಗಿಲ್ಲ, ನಾವೆಲ್ಲರೂ ಒಂದೇ. ನಾನೆಷ್ಟೋ ನೀವು ಅಷ್ಟೇ ಇದ್ರಿ, ಇಲ್ಲಿ ಆಯ್ಕೆಯಾದಂತಹ ಎಂಎಲ್ಎಗಳು ಮುಂದಿನ ದಿನಗಳಲ್ಲಿ ಎಂಎಲ್ಎ ಆದ್ರೆ ಎಂಎಲ್ಎ ಒಂದು ಅಧಿಕಾರಕ್ಕೆ ಮಾತ್ರ ಒಂದು ಪದವಿ ಮಾತ್ರ ಎಂಎಲ್ಎ ಆಡಳಿತ, ನೀವೆಲ್ಲರೂ ಆಡಳಿತಗಾರರೆ. ಆ ನಿಟ್ಟಿನಲ್ಲಿ ಒಂದು ದಿವಸ ನಮಗೆಲ್ಲ ಯುವಕರು ನನ್ನನ್ನು ಹಾದಿಯಾಗಿ ಎಲ್ಲರೂ ಕೂಡ ಆ ರೀತಿಯಲ್ಲಿ ಪಣ ತೊಟ್ಟು ಆ ರೀತಿ ತರಬೇತಿ ಕೂಡ ನಮ್ಗೆ ನೀಡಿದ್ದಾರೆ. ಈಗಾಗಲೇ ವಿಷಯ ಮಂತ್ರಿ ಕಾರ್ಯಕ್ರಮದಲ್ಲಿ ಮಾನ್ಯ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಆ ರೀತಿಯಲ್ಲಿ ಆ ಭದ್ರತೆ ನಾವು ಉಳಿಸ್ಕೊಳ್ತೀವಿ. ಜೊತೆಯಲ್ಲಿ ನಿಮ್ಮನ್ನೆಲ್ಲೂ ಸರಿಯಾಗಿ ತೋರಿಸ್ಕೊಂಡು ಹೋಗಿ ನಿಮ್ಮೆಲ್ಲರೂ ಜೊತೆಯಾಗಿ ನಾವೆಲ್ಲರೂ ಇದ್ದೀವಿ ಒಟ್ಟಾಗಿದ್ದೀವಿ ಅನ್ನೋದು ಸಾರಿ ಸಾರಿಗಳನ್ನು ಸಂದೇಶ ಆಗಿರಬೇಕು. ಪ್ರತಿಯೊಬ್ಬರು ಕೂಡ ನನ್ನ ಜವಾಬ್ದಾರಿ ಇಲ್ಲಿ ನಡೆದಿರ್ತಕ್ಕಂಥವ್ರು ಕನಿಷ್ಠ 100 ಜನ ಕರ್ಕೊಂಡ್ಬರ್ತಾರೆ. ಒಬ್ಬೊಬ್ಬರು ಆ ರೀತಿಯಲ್ಲಿ ಕರ್ಕೊಂಡ್ಬಂದಿದ್ರೆ ಯಶಸ್ಸಾಗುತ್ತೆ, ಸಂದೇಶ ಆಗುತ್ತೆ. ಕೋಲಾರಲ್ಲಿ ಏನು ವ್ಯಾಪಾರಕ್ಕಿದೆ ಖರೀದಿಗಿದೆ, ಇದು ನಾವು ಯಾರು ಬೇಕಾದ್ರೂ ಬಂಡವಾಳ ಹಾಕೋಬೇಕು ಅನ್ನೋದು ಅನ್ನೋರಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕಾದ್ರೆ ಇವ್ರು ಖರೀದಿಗಿಲ್ಲ ಸ್ವಾಭಿಮಾನ ಬಿದಿದೆ ಅನ್ನೋದು ಸಂದೇಶ ಕೊಡಬೇಕಾದ್ರೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮತದಿಂದ ಸೇರ್ಬೇಕು. ಮುಂದಿನಲ್ಲಿ ನಾವೇನು ಅಂತ ತೋರಿಸೋಣ ರಾಜ್ಯಕ್ಕೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಅವಕಾಶ ಮಾಡಿಕೊಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್. ಥ್ಯಾಂಕ್ ಯು ಶ್ರೀನಾಥ್ ಅವರೇ.